ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ವೆಲ್ಕಮ್ ಟು ದ ಪೋಸ್ಟ್ ಡೇ ಅನಾಲಿಸಿಸ್ ಸೆಕೆಂಡ್ ಡೇ. ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಥರ್ಡ್ ಟೆಸ್ಟ್ ಮ್ಯಾಚು, ಫೈನಲ್ ಟೆಸ್ಟ್ ಮ್ಯಾಚು, ಕ್ರೂಷಿಯಲ್ ಮ್ಯಾಚು, ಹಿಸ್ಟಾರಿಕ್ ಮ್ಯಾಚು, ಎಲ್ಲ ಮ್ಯಾಚು ಅಂತ ಹೇಳ್ಬೋದು ಇದಕ್ಕೆ. ಸೊ ಈ ಮ್ಯಾಚ್ನ ಗೆಲ್ತು ಅಂದರೆ ಇಂಡಿಯನ್ ರೆಪ್ಯುಟೇಷನ್ ಎಲ್ಲೋ ಇದೆ, ಇವಾಗಿನ ನೆಕ್ಸ್ಟ್ ಲೆವೆಲ್ ವರ್ಲ್ಡ್ ಬೀಟ್ ಆಚೆ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಮ್ಯಾಚು ಹೆಂಗೆ ಕಮ್ಬ್ಯಾಕ್ ಮಾಡ್ರು, ಏನು ಚಿಂದಿ ಕಮ್ಬ್ಯಾಕ್ ಬಿರು, ನಾವೇನೋ ಸೌತ್ ಆಫ್ರಿಕಾ ಲೀಡ್ ತೊಗೊಂತಾರೆ, ಅವ್ರ ಬ್ಯಾಟಿಂಗ್ ಲೈನಪ್ಪು ಹೋದ ಮ್ಯಾಚ್ ಆಡಿದ್ದು ನೋಡಿದ್ರೆ, ಹೋದ ಮ್ಯಾಚ್ ಸೆಕೆಂಡ್ ಇನ್ನಿಂಗ್ಸ್ ಆಡೋದು ನೋಡಿದ್ರೆ, ಸೊ ಏನೋ ಬ್ಯಾಟಿಂಗ್ ಲೈನಪ್ಪು ಇನ್ನೂ ಕಡಕಾಗಿ ಚಿಂದಿಯಾಗಿ ಬಂದ್ಬಿಟ್ಟು ಹೆವಿಯಾಗಿ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೀವಿ. ಒಂದು 300 ಹೊಡಿತಾರೆ, ಇಂಡಿಯನ್ ಬ್ಯಾಟಿಂಗ್ ಲೈನಪ್ಪು ಕೊಲ್ಯಾಪ್ಸ್ ಆಯಿತು ಅಂತ ಅಂದ್ಕೊಂಡಿದ್ವಿ ಫಸ್ಟ್ ಇನ್ನಿಂಗ್ಸಲ್ಲಿ. ಸೊ ಈ ಒಂದು ಪಿಚ್ಚಲ್ಲಿ ಏನಾಗ್ತಿದೆ ಅಂತಂದರೆ, ಬೌಲರ್ಸ್ಗಳ ಹಾವಳಿ ಆಗ್ತಾ ಇದೆ, ಎಲ್ಲರೂ ತತ್ತರಿಸುವಾಗ್ತವರ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಬಟ್ ನಮ್ಮ ಇಂಡಿಯಾ ಕಡೆ ಹೆಂಗೆ ನಿಂತ್ಕೊಂಡಿರೋ, ವಿರಾಟ್ ಕೊಹ್ಲಿ ಹೆಂಗೆ ನಿಂತ್ಕೊಂಡಿರೋ ಒಂದು ಸಿಂಗಲ್ ಹ್ಯಾಂಡಲ್ಲಿ, ಸೊ ಈ ಕಡೆ ಪೀಟರ್ಸನ್ ಕೂಡ ಹಂಗೆ ನಿಂತ್ಕೊಂಡಿದ್ರು. ಸೊ ಅವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಇಲ್ಲಾಂದ್ರೆ ಸೌತ್ ಆಫ್ರಿಕಾ 100+ ಆಲ್ ಔಟ್ ಆಗಿಬಿಡ್ತಿದ್ರು. ಅಲ್ಲಾಗೋರು ಇವಾಗ ಸೀನ್ ಹೆಂಗೆ ಮಾಡಿಟ್ಟಿದ್ದಾರೆ ನೋಡಿ ಸ್ಟಾರ್ ಸ್ಪೋರ್ಟ್ಸ್ ಅವರು. ಇವಾಗ ನಾವು ಏನು ನೋಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ನಾವು ಮಯಾಂಕ್ ಅಗ್ರವಾಲ್ ಮತ್ತು ಕೆ ಎಲ್ ರಾಹುಲ್ ಇಬ್ಬರು ಒಟ್ಟಿಗೆ ಕನ್ನಡಿಗರು ಆಡೋದನ್ನು ನೋಡಬೇಕಾ, ಅಥವಾ ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ದಬಾಂಗ್ ಡೆಲ್ಲಿ ಮ್ಯಾಚ್ನ ನೋಡಬೇಕಾ? ಒಳ್ಳೆ ಸೈಕ್ ಮಾಡಿಟ್ಟಿದ್ರು, ಅಟ್ ಎ ಟೈಮ್ ಹೆಂಗೂ ಎರಡನ್ನೂ ನೋಡೋಕ್ಕಾಗುತ್ತೆ, ಈ ಕಡೆ ಒಂದು ಸ್ಕ್ರೀನಲ್ಲಿ ಆ ಕಡೆ ಒಂದು ಸ್ಕ್ರೀನಲ್ಲಿ ಎರಡನ್ನೂ ಹಾಕೊಂಡು ನೋಡಬೇಕಷ್ಟೇ ನೋಡೋಂಗಿದ್ರೆ. ಸೊ ಅದೇ ಅಟ್ ಎ ಟೈಮ್ ನಡೆಯೋದ್ರಿಂದ ಸೊ ಎರಡನ್ನೂ ನೆಟ್ಟಿಗೆ ನೋಡೋಕ್ಕಾಗೋದಿಲ್ಲ, ಹಂಗಾಗೋಗ್ಬಿಡುತ್ತೆ. ಒಟ್ಟಿನಲ್ಲಿ ಬೆಂಗಳೂರು ಬುಲ್ಸ್ ಮ್ಯಾಚ್ ಅಂತೂ ನೋಡೇ ನೋಡ್ತೀವಿ, ಅದರಲ್ಲಿ ಮಿಸ್ ಅಂತೂ ಇಲ್ವೇ ಇಲ್ಲ. ನಮ್ಮ ಕೆ ಎಲ್ ರಾಹುಲ್ ಮತ್ತು ಮಯಾಂಕ್ ಅಗ್ರವಾಲ್ ಚೆನ್ನಾಗಿ ಚಿಂದಿಯಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮಯಾಂಕ್ ಅಗ್ರವಾಲ್ ಮೇಲೆ ಈ ಇನ್ನಿಂಗ್ಸು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ, ಫುಲ್ಫಿಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಈ ಸೀರೀಸಲ್ಲಿ ಅಷ್ಟೊಂದು ಅವರು ಸ್ಕೋರ್ ಮಾಡಿಲ್ಲ, ಸೊ ಲಾಸ್ಟ್ ಇನ್ನಿಂಗ್ಸಲ್ಲಿ ಚಿಂದಿಯಾಗಿ ಪರ್ಫಾರ್ಮೆನ್ಸ್ ಬರೋವಂಥ ಸಾಧ್ಯತೆ ಇದೆ, ನೋಡುವ. ಬಟ್ ಫಸ್ಟ್ ಇನ್ನಿಂಗ್ಸಲ್ಲಿ ಇಂಡಿಯನ್ ಬೌಲರ್ಸ್ ಅಂತೂ ಲಿಟ್ ಅಲ್ಟಿ ಅಂತ ಹೇಳ್ಬೋದು ಗುರು. ಬುಮ್ರಾಗೆ 5-4 ಸಿಕ್ಕಿದೆ. ಸೊ ಈ ಸ್ಟೇಡಿಯಮಲ್ಲೇ ಅವರು ಡೆಬ್ಯೂ ಬೇರೆ ಮಾಡಿದ್ರಂತೆ. ಸೊ ಇದೇ ಸ್ಟೇಡಿಯಮಲ್ಲಿ ಮತ್ತೆ 5-4 ಎತ್ತಿದ್ದಾರೆ, ಒಂಥರ ಮೆಮೊರೇಬಲ್ ಸ್ಟೇಡಿಯಂ ಆಗುತ್ತೆ ಇದು ಅವರಿಗೆ. ಸೊ ಆಲ್ಮೋಸ್ಟ್ ಈ ಒಂದು ಸೀರೀಸಲ್ಲಿ ಅಷ್ಟೊಂದು ಹೆವಿ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಬುಮ್ರಾ ಅವ್ರ ಕಡೆಯಿಂದ. ಸೊ ಈ ಸ್ಟೇಡಿಯಮಲ್ಲಿ ಕ್ರೂಷಿಯಲ್ ಮೂಮೆಂಟಲ್ಲಿ ಈ ಥರ ಪರ್ಫಾರ್ಮೆನ್ಸ್ ಬಂದಿರೋದನ್ನ ಇಂಡಿಯಾ ಯಾವಾಗಲೂ ನೆನಪಲ್ಲಿಟ್ಕೊಂಡಿರ್ತಾರೆ, ಅವರು ಕೂಡ ಈ ಒಂದು ಮ್ಯಾಚ್ನ ಯಾವಾಗಲೂ ನೆನಪಲ್ಲಿಟ್ಕೊಂಡಿರ್ತಾರೆ. ನಮ್ಮ ಇಂಡಿಯಾದ ಒಳ್ಳೆ ಬೌಲಿಂಗ್ ಅಟ್ಯಾಕಿಂದ, ಹಂಗೆ ಕೊಹ್ಲಿ ಅವರ ಕ್ಯಾಪ್ಟೆನ್ಸಿಯಿಂದ, ನಾವು ಬರೀ ಬೌಲಿಂಗ್ ಅಟ್ಯಾಕ್ ಅಂತ ಹೇಳೋಕ್ಕಾಗೋದಿಲ್ಲ ಮ್ಯಾಮ್, ಎರಡನ್ನೂ ಸಿಂಕ್ ಮಾಡಬೇಕು. ಒಟ್ಟಿನಲ್ಲಿ ಟೀಮ್ ಎಫರ್ಟಿಂದ, ಇಂಡಿಯಾ ಟೀಮ್ ಎಫರ್ಟಿಂದ ಇವತ್ತು 13 ಪಾಯಿಂಟ್ ಅಂತ ಹೇಳ್ತೀನಿ. 13 ಕಬಡ್ಡಿ ಮತ್ತು ಕ್ರಿಕೆಟ್ ಹಂಗೆ ಮಿಕ್ಸಪ್ ಆಗೋಗ್ಬಿಡ್ತು ನನಗೆ. 13 ರನ್ಗಳ ಲೀಡ್ನ ತೊಗೊಂಡಿದ್ದೆ. ಹೌದು, ನೀವು ಹೇಳ್ಬೋದು 13 ರನ್ನೆಲ್ಲ ಲೀಡ್ ಆಗುರು ಅಂತ ಹೇಳ್ಬೋದು. ಬಟ್ ಈ ಸ್ಟೇಡಿಯಮಲ್ಲಿ, ಸೌತ್ ಆಫ್ರಿಕನ್ ಸ್ಟೇಡಿಯಂಗಳಲ್ಲಿ ಜಾಸ್ತಿ ರನ್ ಬರದೇ ಇರೋಂಥ ಸ್ಟೇಡಿಯಂಗಳಲ್ಲಿ 13 ರನ್ನು ಹೆವಿ ಲೀಡೇನೆ ಅದು. ಹೆವಿ ಲೀಡ್ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಅಂದ್ರೂ ಒಟ್ಟಿನಲ್ಲಿ ನಾವು ಈ ಇನ್ನಿಂಗ್ಸ್ನ ಲೀಡ್ ತೊಗೊಂಡ್ವಿ ಅಂತ ಹೇಳಕ್ಕೆ ಒಂದು ಖುಷಿ ಇರುತ್ತೆ. ಅದ್ರ ಜೊತೆ ಇಂಡಿಯಾ ಲೀಡಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸೆಕೆಂಡ್ ಇನ್ನಿಂಗ್ಸ್ನ. ಸೊ ಈ ಸೆಕೆಂಡ್ ಇನ್ನಿಂಗ್ಸಲ್ಲಿ ಏನು ಸ್ಕೋರ್ ಆಗ್ತಾರೋ ಇಂಡಿಯನ್ ಬ್ಯಾಟ್ಸ್ಮನ್ಗಳು, ಸೊ ಅದು ಸಿಕ್ಕಾಬಡೆ ಕ್ರೂಷಿಯಲ್ ಆಗುತ್ತೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲರ್ಸ್ಗಳು ಡಿಫೆಂಡ್ ಮಾಡಬೇಕು ಅಂತಂದರೆ, ಸೊ ಒಂದು 250 300+ ಹೊಡೆದ್ರು ಅಂತ ಅಂದರೆ ಒಂದು ಚಾಲೆಂಜ್ ಇರುತ್ತೆ. ಅದನ್ನು ಬಿಟ್ಟು ಬ್ಯಾಟಿಂಗ್ ಏನಾದ್ರು ಕೊಲ್ಯಾಪ್ಸ್ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೆಕೆಂಡ್ ಮ್ಯಾಚ್ ಥರ ಇಲ್ಲೇನಾದ್ರು ಕೊಲ್ಯಾಪ್ಸ್ ಆಯಿತು ಬ್ಯಾಟಿಂಗ್ ಆರ್ಡರ್ ಅಂತ ಅಂದರೆ, ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ನಾವು ವರ್ಸ್ಟ್ ಕೇಸ್ನು ಕೂಡ ಯೋಚನೆ ಮಾಡಬೇಕು, ಲೀಡ್ ಸಿಕ್ಕಿದೆ ಅಂತ ಹೆಂಗೆ ಬೇಕೋ ಹಂಗೆ ಆಡ್ತಾರೆ ಅಂತ ಹೇಳಿದಿಲ್ಲ. ಒಟ್ಟಿನಲ್ಲಿ ಬ್ಯಾಟಿಂಗ್ ಆರ್ಡರ್ ಕೊಲ್ಯಾಪ್ಸ್ ಆಗಬಾರ್ದು, ಸೊ ಅವಾಗಲೇ ನಾವು ಗೆಲ್ಲಕ್ಕೆ ಸಾಧ್ಯ. ಈ ಮ್ಯಾಚ್ನ ಬೌಲರ್ಸ್ಗಳು ಅವ್ರು ಕೆಲಸ ಮಾಡ್ತಾನೆ ಇದ್ದಾರೆ ಸ್ಟಾರ್ಟಿಂಗ್ ಮ್ಯಾಚಿಂದ ಹಿಡ್ಕೊಂಡು ಇವಾಗಲೂವರೆಗೂ. ಸೊ ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ. ಬಟ್ ಕ್ರೇಜಿ ಕಮ್ಬ್ಯಾಕ್ ಗುರು ಇಂಡಿಯಾಯಿಂದ. ನಾವೇನೋ ನಿಜಾಲು ನಾವು ಲೀಡ್ ತೊಗೊಂತಾರೆ ಸೌತ್ ಆಫ್ರಿಕಾ ಫಸ್ಟ್ ಇನ್ನಿಂಗ್ಸಲ್ಲಿ ಅಂತ ಅಂದ್ಕೊಂಡಿದ್ವಿ, ಬಟ್ ಲಿಟ್ ಕಮ್ಬ್ಯಾಕು. ಇನ್ನು 3 ದಿನದ ಆಟ ಬಾಕಿ ಇದೆ, ಆಲ್ರೆಡಿ ಸೆಕೆಂಡ್ ಇನ್ನಿಂಗ್ಸ್ಗೆ ಬಂದಿದ್ದಾರೆ. ಸೊ ಈ ಮ್ಯಾಚ್ ಬೇಗ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. 4th ಡೇ ಮುಗಿಯುವಂಥ ಚಾನ್ಸಸ್ ಜಾಸ್ತಿ ಇದೆ, 5th ಡೇವರೆಗೂ ಹೋಗೋದಿಲ್ಲ. ಯಾಕೆಂದರೆ ಬ್ಯಾಟ್ಸ್ಮನ್ಗಳು ಅಷ್ಟೊಂದು ಹೊತ್ತು ನಿಂತ್ಕೊತಾ ಇಲ್ಲ ಕ್ರೀಸಲ್ಲಿ, ಬೌಲರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಜೊತೆಗೆ ಹೀಟ್ ಬೇರೆ ಹೆವಿ ಇದೆ, ಬಿಸಿಲಂತೂ ಇವತ್ತು ಹೆವಿ ಇತ್ತು, ನೋಡಿರ್ತೀರ ಮ್ಯಾಚ್ನ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ. ನಿಮಗೇನು ಅನಿಸುತ್ತೆ, ಹಿಸ್ಟಾರಿಕ್ ವಿಕ್ಟ್ರಿ ಆಗುತ್ತಾ ಇದು ಇಂಡಿಯಾಗೆ ಅಂತ ಅನ್ನಿಸ್ತಾ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಯಾರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಹೆವಿ ಸ್ಕೋರ್ ಮಾಡಬಹುದು ಅಂತ ಅಂದ್ಕೊಂಡಿದ್ರೆ ಇಂಡಿಯಾ ಸೈಡು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೋಡುವ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಬಾಯ್.